ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಬಾಂದ್ರಾದಲ್ಲಿ ಗುಂಡಿನ ದಾಳಿ ಪ್ರಕರಣದಲ್ಲಿ ಭೂಗತ ಪಾತಕಿ ರಾಜನ್ಗೆ ಬಿಗ್ ರಿಲೀಫ್ ಸಿಕ್ಕಿದ ಪಾತಕಿ ರಾಜನ್ ಹಾಗೂ ಇತರರ ವಿರುದ್ಧ ದಾಖಲಾಗಿರುವಂತಹ ಎಂಸಿಒ ಸಿಎ ಪ್ರಕರಣದಲ್ಲಿ ಮುಂಬೈನ ವಿಶೇಷ ಕೋರ್ಟ್ ಆರೋಪಿ ರಾಜನನ್ನ ಬಂಧನ ಮುಕ್ತಗೊಳಿಸಿದ ಮುಂಬೈನ ಬಾಂದ್ರಾ ಪಶ್ಚಿಮ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಮಾರ್ಚ್ ಒಂದರಂದು ಐವರು ವ್ಯಕ್ತಿಗಳು ಹಾಗೂ ಓರ್ವ ಯುವತಿಯ ಮೇಲೆ ಗುಂಡನ್ನು ಹಾರಿಸಲಾಗಿತ್ತು ಆರು ಮಂದಿಯ ಪೈಕಿ ಐವರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದರು ಪ್ರಕರಣದಲ್ಲಿ ರಾಜನ್ ಹಾಗೂ ಇತರರನ್ನ ಆರೋಪಿಗಳನ್ನಾಗಿ ಮಾಡಿ ಎಂಸಿಒ ಸಿಎ ಪ್ರಕರಣ ದಾಖಲಾಗಿತ್ತು ಕೋರ್ಟ್ನಲ್ಲಿ ಇಂದು ರಾಜನ್ ಪರ ವಾದ ಮಂಡಿಸಿದ ವಕೀಲ ತುಷಾರ್ ಸೈಲ್ ಪ್ರಕರಣದಲ್ಲಿ ರಾಜನ್ ಭಾಗಿಯಾಗಿದ್ದಾರೆ ಎಂಬುದಕ್ಕೆ ಯಾವುದೇ ನೇರ ಸಾಕ್ಷ್ಯಾಧಾರಗಳು ಇಲ್ಲ ಆತ್ಮನ್ನ ಬಂಧಿಸಲಾಗಿದೆ ಪ್ರಾಸಿಕ್ಯೂಷನ್ಸ್ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳಿಗೆ ಯಾವುದೇ ನಿರ್ದಿಷ್ಟ ಪಾತ್ರವನ್ನು ನಿಗದಿಪಡಿಸಲಾಗಿಲ್ಲ ತನಿಖೆಯು ಅನುಮಾನಗಳಿಂದ ತುಂಬಿದೆ ಅರ್ಜಿದಾರರ ವಿರುದ್ಧ ಯಾವುದೇ ಸಮರ್ಥ ಸಾಕ್ಷ್ಯಗಳು ಸಂಗ್ರಹಿಸಲಾಗಿಲ್ಲ ಎಂದು ಹೇಳಿದ್ದಾರೆ ಅರ್ಜಿದಾರರು ಚಾರ್ಜ್ ಶೀಟ್ನಲ್ಲಿ ಚೋಟ ರಾಜ್ಯದ ಎಂದು ನಮೂದಿಸಿದ ವ್ಯಕ್ತಿ ಎಂದು ತೋರಿಸಲು ಯಾವುದೇ ಪುರಾವೆಗಳು ಇಲ್ಲ ಆರೋಪಿಗಳ ಗುರುತಿನ ಬಗ್ಗೆ ಇಡೀ ಚಾರ್ಜ್ ಶೀಟ್ನಲ್ಲಿ ಪುರಾವೆಗಳು ಇಲ್ಲ ಎಂದಿದ್ದಾರೆ ಎರಡು ಕಡೆಯ ಪ್ರಾಸಿಕ್ಯೂಷನ್ಸ್ ಹಾಗೂ ಪ್ರತಿವಾದಗಳ ವಾದವನ್ನು ಆಲಿಸಿದಂತಹ ನ್ಯಾಯಾಲಯವು ಚೋಟರಾಜನನ್ನ ಬಿಡುಗಡೆಗೆ ಸೂಚಿಸಿದ